ಮಾಡಿ ಡಿಪ್ಲೈ ಮಾಡಿದ್ದೇವೆ. ಇದರಲ್ಲಿ ಬೇರೆ ಬೇರೆ ಜಿಲ್ಲೆಯ ಸಿವಿಲ್ ಪೊಲೀಸ್, ಇದರಲ್ಲಿ ಎಲ್ಲ ರ್ಯಾಂಕಿನ ಪೊಲೀಸರು ಬಂದಿದ್ದಾರೆ. ಸುಮಾರು 10-12 HKSP ರ್ಯಾಂಕಿನ ಅಧಿಕಾರಿಗಳು, 40 ಸಮೀಪ DSPಗಳು, 9 ಇನ್ಸ್ಪೆಕ್ಟರ್ಗಳು, 200 ಸಬ್ ಇನ್ಸ್ಪೆಕ್ಟರ್ಗಳು, 300 ಜನ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳು. ಹೀಗೆ ಸಮರ್ಪಕವಾದ ಸಂಖ್ಯೆಯಲ್ಲಿ, ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಸಾರ್ವಜನಿಕರ ಈ ನಾರ್ಮಲ್ ಸಂಚಾರಕ್ಕಾಗಲಿ, ಅವರ ಭದ್ರತೆಗಾಗಿ ಅಗತ್ಯವಿರುವ ಸಂಪೂರ್ಣ ಸಂಖ್ಯೆಯನ್ನು ನಿರ್ವಹಿಸಿದೆ. ಹಾಗೆಯೇ ಕೇಂದ್ರೀಯ ಅರೆಸೇನಾ ಪಡೆ 3 ತುಕಡಿಗಳನ್ನು ಈಗಾಗಲೇ ಡಿಪ್ಲೈ ಮಾಡಿದೆ. ಹಾಗೆಯೇ ಸಾಕಷ್ಟು ಸಂಖ್ಯೆಯಲ್ಲಿ ಟೆಕ್ನಿಕಲ್ ಎಕ್ವಿಪ್ಮೆಂಟ್ ಉಳ್ಳ ಈ ರ್ಯಾಪಿಡ್ ಇಂಟರ್ವೆನ್ಷನ್ ವೆಹಿಕಲ್ಸ್, ಬೇರೆ ರೀತಿಯ ಟೆಕ್ನಿಕಲ್ ಎಕ್ವಿಪ್ಮೆಂಟ್ ಸಹ ಸಾಕಷ್ಟು. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಟುವರ್ಡ್ಸ್ ಬ್ಯಾಂಗ್ಳೂರು 3 ಪಾರ್ಕಿಂಗ್ ಲಾಟ್ಗಳನ್ನು ಇಟ್ಟುಕೊಂಡಿದ್ದೇವೆ. ಅದ್ರ ಬಗ್ಗೆ ಈಗಾಗಲೇ ಆಯೋಜಕರಿಗೆ ಸಂಪೂರ್ಣವಾದ ಮಾಹಿತಿ ಹಾಗೂ ಯಾವ ರೀತಿ ಯಾವ ಸೆಕ್ಟರ್ನ ವಾಹನಗಳನ್ನ ಪಾರ್ಕ್ ಮಾಡಿಸ್ಬೇಕು ಅಂತ ಅವರಿಗೆ ತಿಳಿಸಲಾಗಿದೆ. ಅವರು ಸಹ ಅದನ್ನು ಸಂಬಂಧಪಟ್ಟ ಯಾರು ಬರ್ತಾ ಇದ್ದಾರೆ ಅವ್ರಿಗೆ ತಿಳಿಸುತ್ತೇನೆ ಅಂತ ಅವರು ತಿಳಿಸ್ತಾರೆ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರೋರು, ಅವರು ಏನು ಬಂಟ್ವಾಳ ಕ್ರಾಸಾಗಿ ಬರ್ತಾರೆ, ಅಲ್ಲಿ ಆ ಫಂಕ್ಷನ್ ಪ್ಲೇಸ್ ಎದುರುಗಡೆನೆ ಅವರಿಗೆ 3 ಅಡಿಕೇಟ್ ದೊಡ್ಡದಾದ ಪಾರ್ಕಿಂಗ್ ಜಾಗಗಳನ್ನ ಗುರುತಿಸಿ ಕೊಟ್ಟಿದ್ದಾರೆ. ಆಯೋಜಕರು ಎಲ್ಲ ಸಾಯಂಕಾಲ 6 ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಒಂದು ಪರವಾನಗಿ ಇದೆ. 6 ಗಂಟೆಗೆ ನಾವು ಶಾರ್ಪ್ ಲಿಖಿತ ಸ್ವರೂಪದಲ್ಲಿ ತಿಳಿಸಿಕೊಟ್ಟಿದೆ. ಹಾಗಾಗಿ ಇದು ಒಂದು ಬಹಳ ವಿವರವಾದ ಕನ್ಸಲ್ಟೇಷನ್ಸ್ ಮಾಡಿ ಸಂಪೂರ್ಣವಾಗಿ ಆಯೋಜಕರ ನಾಯಕತ್ವಕ್ಕೆ ಸಂಪೂರ್ಣವಾಗಿ ನಾವು ಪ್ರತಿಯೊಂದು ವಿಚಾರನ ಎಳೆ ಎಳೆಯಾಗಿ ನಾವು ನಿಷ್ಕರ್ಷ ಮಾಡಿ ಮ್ಯೂಚುವಲಿ ಅಗ್ರೀಡ್ ಟರ್ಮ್ಸ್ನಲ್ಲಿ ಅವರು ಎಲ್ಲ ನಿಬಂಧನೆಗಳು ಒಪ್ಪಿ ಆ ಪ್ರಕಾರ ನಡೆಸಿಕೊಡ್ತೀವಿ ಅಂತ ಹೇಳಿದೆ. ಹಾಗಾಗಿ ಸಂಪೂರ್ಣವಾಗಿ ಶಾಂತಿಯುತವಾಗಿ ಶಾಂತಿ ಮತ್ತು ಸುವ್ಯವಸ್ಥೆಗೆ ಯಾವುದೇ ರೀತಿ ಧಕ್ಕೆ ಬರದ ಹಾಗೆ ಕಾರ್ಯಕ್ರಮ ನಡೆಸುವುದಾಗಿ ಆಯೋಜಕರು ತಿಳಿಸಿದ್ದಾರೆ. ಕೆಲವು ಈ ಸಂಚಾರದಲ್ಲಿ ಕೆಲವು ವ್ಯತ್ಯಯಗಳಾಗ್ಬೋದು, ಆದ್ದರಿಂದ ಸಾರ್ವಜನಿಕರು ಇದನ್ನು ನೋಟ್ ಮಾಡಿ ಅದರ ಪ್ರಕಾರ ಅವರ ಟ್ರಾವೆಲ್ಸ್ನ ಪ್ಲಾನ್ ಮಾಡಬೇಕು ಅಂತ ನಾವು ಕೋರುತ್ತಿದ್ದೇವೆ. ಹಾಗೆಯೇ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟರ್ಸ್ ಯಾರಿದ್ದಾರೆ, KSRTC ಮತ್ತು ಪ್ರೈವೇಟ್ ಬಸ್, ಅವ್ರಿಗೆ ಸಹ ವಿವರವಾಗಿ ನಾವೆಲ್ಲ ರೀತಿ ಮಾಡ್ತೀವಿ. ನಗರದ ಪಂಪೆಲ್ ಬಳಿ ಡೈವರ್ಷನ್ ಆಗ್ತದೆ. ಈ ಬೆಂಗಳೂರಿಗೆ ಹೋಗಲು ಇಚ್ಛಿಸುವವರು ಪಂಪೆಲ್ಲಿಂದ ನೇರವಾಗಿ ಮುಲ್ಕಿ ದಾಟಿ ಪಡುಬಿದ್ರಿಯಿಂದ ಲಭ್ಯ ಇರುವ ಹೆದ್ದಾರಿಯನ್ನು ಬಳಸಿ ಈ ಬೆಳ್ತಂಗಡಿ ಮೇಲೆ ಹೋಗುವ ಒಂದು ಆಪ್ಷನ್ ಅವರು ಯೋಚನೆ ಮಾಡ್ಬೋದು. ಅದೇ ರಸ್ತೆಯಲ್ಲಿ ಮತ್ತೆ ಮುಂದೆ ಬೆಳ್ತಂಗಡಿಯಿಂದ ಮುಂದೆ ಹೋದಲ್ಲಿ ಸೇಮ್ ಮತ್ತೆ ಶಿರಾಡಿ ಘಾಟ್ನಲ್ಲಿ ಸಹ ಅವರು ಸಂಚಾರ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಬೆಂಗಳೂರಿನಿಂದ ಬರ್ತಾ ಇರೋ ವಾಹನ ವ್ಯವಸ್ಥೆನ ಮೆಲ್ಕಾರ್ ಬಳಿ ನಾವು ಅಲ್ಲಿಂದ ಕೆಲವು ಡೈವರ್ಷನ್ ನಾವು ಮಾಡ್ತೇವೆ. ಮೆಲ್ಕಾರ್ ಬಳಿ ಬಂದವರು ಕೊಣಾಜೆ ಮಾರ್ಗವಾಗಿ ಉಳ್ಳಾಲದಿಂದ ಅವರು ತಮ್ಮ ಸಂಚಾರವನ್ನು ಪ್ಲಾನ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಇಲಾಖೆಯ ಒಂದು ಸಭೆ ಈ ದಿನ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ನಡೆಸಲಾಗಿದೆ. ಸೂಕ್ತವಾದ ವ್ಯವಸ್ಥೆಗಳನ್ನ ಮೆಸ್ಕಾಂನವರು, PWDಯವರು, ಉಳಿದವರು ಸಹ ಸಾರ್ವಜನಿಕ ಹಿತಾಸಕ್ತಿಯಿಂದ ಈ ರೀತಿ ಸಂಚಾರ ಇನ್ನೊಂದು ಎಲ್ಲ ಅಫೆಕ್ಟ್ ಆಗೋದ್ರಿಂದ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲವು ವ್ಯವಸ್ಥೆಗಳನ್ನ ಅವರು ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಸಾರ್ವಜನಿಕರಿಗೆ ಈ ಟ್ರಾಫಿಕ್ ಡೈವರ್ಷನ್ಸ್ ಬಗ್ಗೆ ನಾವು ಗಮನ ಹರಿಸಬೇಕು ಅಂತ ನಾವು ಕೋರ್ತೇವೆ. ನಮ್ಮ ಮಂಗಳೂರು ನಗರ ಪೊಲೀಸ್ನ ಅಧಿಕೃತ ಪೇಜ್ನಲ್ಲಿ ಸಹ ಟ್ರಾಫಿಕ್ ಡೈವರ್ಷನ್ಸ್ ಬಗ್ಗೆ ವಿವರವಾದ ಟ್ರಾಫಿಕ್ ಅಡ್ವೈಸರಿ ಹಾಕಿದ್ದೇವೆ. ಆಯೋಜಕರು ಮತ್ತು ಪಾರ್ಟಿಸಿಪೆಂಟ್ಸ್ಗೆ ಈಗಾಗಲೇ ಸಾಕಷ್ಟು ವಿವರವಾದ ಒಂದು ಅಡ್ವೈಸರಿನ ನಾವು ಕೊಟ್ಟಿದ್ದೇವೆ. ಈ ದಿನ ಸಹ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಎಲ್ಲ ಹಿರಿಯ ಪದಾಧಿಕಾರಿಗಳು, ನಾಯಕರು ಬಂದು ತಮ್ಮ ಕಡೆಯಿಂದ ಸಂಪೂರ್ಣವಾದ ಸುವ್ಯವಸ್ಥೆಯನ್ನು ಮಾಡೋ
ಆಶ್ವಾಸನೆ ಕೊಟ್ಟಿದ್ದಾರೆ. ಸಂಪೂರ್ಣ ಜವಾಬ್ದಾರಿಯನ್ನು ಅವರು ಲಿಖಿತವಾಗಿ ಅವರು ತೆಗೆದುಕೊಂಡು ಲಿಖಿತವಾಗಿ ನಿಮಗೆ ಏನು ನಾವು ಈ ಥರದ ಬೃಹತ್ ಪ್ರಮಾಣದ ಮೊಬಿಲೈಸೇಷನ್ ನಾವು ಯಾವ ರೀತಿ ಕೋಆರ್ಡಿನೇಷನ್ ಮಾಡಿಲ್ಲ, ಎಲ್ಲ ಲಿಖಿತವಾಗಿ ಸಹ ಅವರು ನಮ್ಮ ಸಂಪೂರ್ಣ ಸಹಕಾರವನ್ನು ಅವರು ತಿಳಿಸಿದ್ದಾರೆ. ಅವ್ರ ಕಡೆಯಿಂದ ಸಹ ಸಾಕಷ್ಟು ವಾಲಂಟಿಯರ್ ಕೂಡ ಅವರ ಬಗ್ಗೆ ಅವರು ತಿಳಿಸಿದ್ದಾರೆ. ಅದೇ ರೀತಿ